ನಮಸ್ತೆ ಎಲ್ಲರಿಗೂ, ಶ್ರೀ ತುಳಸಿ ಚಾನಲ್ಗೆ ಸ್ವಾಗತ. ನಾನು ನಿನ್ನೆ ಅಲ್ಲ ಮುಂದಿನ ವಿಡಿಯೋದಲ್ಲಿ ನಿಮಗೆ ಶೀತದ ಔಷಧಿ ಬಗ್ಗೆ ನಾನು ಹೇಳಿದ್ದೆ. ಶೀತದ ಔಷಧಿ ಮಾಡಬೇಕಿದ್ರೆ ಒಂದು ನಾವು ಆಲೋಚನೆಯಲ್ಲಿ ಇಟ್ಕೋಬೇಕು, ನಮಗೆ ಕರೆಕ್ಟಾಗಿ ಯೂರಿನ್ ಪಾಸ್ ಆಗ್ತಾ ಇಲ್ಲ ಅಂತಂದರೆ ಉಷ್ಣ ಶೀತ ಅಂತ ಹೇಳ್ತೀವಿ. ಅದಕ್ಕೆ ನಾವು ಆಗಾಗ ಒಂದು ಅರ್ಧರ್ಧ ಲೋಟ ನೀರು ಕುಡಿತಾ ಬರೋದ್ರಿಂದ, ಅಂದರೆ ಎಷ್ಟು ಬೇಕೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಕುಡಿತಾ ಬನ್ನಿ, ಕರೆಕ್ಟು ಯೂರಿನ್ ಪಾಸ್ ಆಗ್ತಾ ಇದ್ದರೆ ನಮಗೆ ಅರ್ಧ ಶೀತ ಹುಷಾರಾಗುತ್ತೆ. ಉಷ್ಣ ಶೀತ ಆದರೆ, ನಾರ್ಮಲ್ ಶೀತ ಆದರೆ ನಿಮಗೆ ನೀರು ಜಾಸ್ತಿ ಬೇಕು ಅಂತೇಳಿ ನಾನು ಹೇಳಿದ ಕಷಾಯ ಮಾಡಿಕೊಡಿದ್ರೆ ಹೋಗ್ತದೆ ನಿಮಗೆ. ಅದೊಂದು ಹೇಳಬೇಕಿತ್ತು, ನಾನು ಮೊನ್ನೆ ಬಿಟ್ಟುಬಿಟ್ಟೆ ಅದನ್ನ, ಅದಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಮತ್ತೊಂದು ವಿಷಯ, ಶೀತ ಆದಾಗ ಸ್ವಲ್ಪ ವಿಟಮಿನ್ ಸಿ ಸಂಬಂಧಪಟ್ಟಂಗೆ, ಅಂದರೆ ಒಂದು ನೆಲ್ಲಿಕಾಯಿಯನ್ನು ಕೆಲವೊಂದ್ಸಲ ವಿಟಮಿನ್ ಸಿ ಮಾತ್ರ ತಗೋತಾರೆ, ಅದು ಅಷ್ಟು ಒಳ್ಳೆಯದಲ್ಲ. ಅದು ನೆಲ್ಲಿಕಾಯಿ ಸಿಕ್ಕಿದ್ರೆ ತಿಂದರೆ ಒಳ್ಳೆಯದು, ನೆಲ್ಲಿ ಕ್ಯಾಂಡಿ ಚಿಕ್ಕ ಮಕ್ಕಳಿಗೆಲ್ಲ ನೆಲ್ಲಿ ಕ್ಯಾಂಡಿ ತಿಂತಾ ಇದ್ದರೆ ಸ್ವಲ್ಪ ಆಟೋಮೆಟಿಕ್ ಆಗಿ ಶೀತ ಕಡಿಮೆ ಬರ್ತದೆ. ಆನಂತರ ನಾನು ಹೇಳಿದ ಮದ್ದನ್ನು ಮಾಡ್ಕೊಂಡು ಹೋದರೆ ಸರಿ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ದಂಡಿ ಮಾಲೆ ಅಂತಂದರೆ ಸುತ್ತಿ 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 ರೌಂಡ್ ರೌಂಡ್ ಸುತ್ತಿ ಸುತ್ತಿ ಮಾಲೆ ಕಟ್ಕೊಂಡು ಬರೋದನ್ನು ತೋರಿಸ್ತೇನೆ. ತುಂಬ ಚೆಂದ ಇರ್ತದೆ. ತಿರುಪತಿಯಲ್ಲಿ ತಿಮ್ಮಪ್ಪರಿಗೆ ಮೇಯ್ನಾಗಿ ಹಾಕ್ತಾರೆ ಅದನ್ನ, ಆ ಥರದ ಮಾಲೆನ. ಅದನ್ನು ನಾನು ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಬೆಳೆದ ಸಿಂಗಲ್ ಹೆಸರಿನ ನಂದಿ ಬಟ್ಟಲು ಮತ್ತು ಅಶೋಕೆ ಹೂವು. ಅಶೋಕೆ ಅಂತಂದರೆ ಸರಾಕ ಇಂಡಿಕಾ ಅಂತ ಹೇಳ್ಬಿಟ್ಟು ಅದಕ್ಕೆ ಬೈನಾಮಿಯಲ್ ನಾಮ್ ಹೆಸರಿದೆ ಅದಕ್ಕೆ, ಅಂದರೆ ಲ್ಯಾಟಿನ್ ಹೆಸರು. ಇದು ನಮ್ಮ ದೇಶದ್ದು. ಸೀತಾದೇವಿ ಶ್ರೀಲಂಕಾದಲ್ಲಿ ಇರಬೇಕಿದ್ರೆ ಅದರ ಮರದ ಕೆಳಗೆ ಕೂತ್ಕೊಂಡಿದ್ಲು ಅಂತ ಒಂದು ಪ್ರತೀತಿ. ಇದು ಹೆಣ್ಣು ಮಕ್ಕಳ ಹುಟ್ಟಿನ ಸಮಸ್ಯೆಗೆ ಇದರಿಂದ ಅಶೋಕಾರಿಷ್ಟ ಅಂತೇಳುವ ಒಂದು ಔಷಧಿನ ತಯಾರಿಸ್ತಾರೆ. ಆನಂತರ ನಮ್ಮ ಅಮ್ಮ ಎಲ್ಲ ಇದರ ಈ ಮರದ ಕೆತ್ತೆ ತೆಗೆದು ಗಂಜಿ ಮಾಡಿ ಕೊಡ್ತಾ ಇದ್ದರು. ನಮಗೆ ಬಾಯಿ ವಾಸನೆ ಬೆವರು ವಾಸನೆ ಇಲ್ಲದ್ರೆ ಹೋಗ್ತಾ ಇತ್ತು. ನಾವು ಚಿಕ್ಕಂದಿನ ಔಷಧಿನ ತಿನ್ಕೊಂಡು ಬಂದವರು, ಔಷಧಿ ಅನ್ನೋದಕ್ಕಿಂತಲೂ ನಾರ್ಮಲ್ ಆಹಾರ ಥರ ಗಂಜಿ ಥರ ಊಟ ಮಾಡ್ಕೊಂಡು ಬಂದವರು. ಅದರ ಹೂವು ಕೂಡ ತುಂಬ ಪರಿಮಳ ಇದೆ. ಹೂ ನಾನು ತೋರಿಸ್ತಾ ಇದ್ದೀನಿ, ಹಾಗೆಯೇ ಎಲ್ಲರ ಚಿತ್ರನೂ ಇಲ್ಲಿ ಈ ಎಲೆ ಅಂದರೆ ಮರದ ಎಲೆ ಚಿತ್ರ ಕೂಡ ಈ ವಿಡಿಯೋದಲ್ಲಿ ಹಾಕ್ತೇನೆ ನಾನು, ನೀವು ನೋಡಿ ಅದನ್ನು. ತುಂಬ ಜನರಿಗೆ ಇದು ಗೊತ್ತಿರ್ಬೋದು, ತುಂಬ ಪರಿಮಳ ಇರ್ತದೆ, ದೇವರಿಗೆಲ್ಲ ವಿಶೇಷವಾದ ಹೂವಿದ್ದು ಅದರ ಮಾಲೆ ಕಟ್ಟೋದನ್ನು ತೋರಿಸ್ತೇನೆ. ಹೇಗೆ ಅಂತ ಗೊತ್ತಾಗಿದ್ರೆ, ಯಾಕಂದರೆ ನಂದಿ ಬಟ್ಲು ಅರಳು ಇರುವ ಕಾರಣ ಅಷ್ಟು ನಿಮಗೆ ಗೊತ್ತಾಗಿದೆ. ನಾನು ಇನ್ನೊಂದ್ಸಲ ಅದನ್ನ ಮಾಲೆ ಕಟ್ಟೋದು ಹೇಗೆ ಅಂತ ನಿಮಗೆ ತೋರಿಸಿಕೊಡ್ತೇನೆ, ಆಯಿತಾ? ಧನ್ಯವಾದಗಳು. ಈ ಚಾನಲ್ ನೋಡಿ ಹೇಗಾಯಿತು ಅಂತ ಹೇಳಿ ನೋಡಿ. ಇದು ಸಿಂಗಲ್ ಹೆಸಳಿನ ನಂದಿ ಬಟ್ಟಲು, ನಿಮಗೆಲ್ಲ ಗೊತ್ತೇ ಇದೆ ಇದು. ಇದು ನೋಡಿ, ಅಶೋಕ ಮರ, ಅದರ ಎಲೆಗಳನ್ನು ಕರೆಕ್ಟಾಗಿ ನೋಡಿಕೊಳ್ಳಿ. ಇದು ಅದರ ಹೂವು. ತುಂಬ ಜನರಿಗೆ ಗೊತ್ತಿದೆ, ಎಲ್ಲ ಸದ ಮುಂಚಿನವರಿಗೆಲ್ಲ ಎಲ್ರಿಗೂ ಗೊತ್ತಿದೆ ಈ ಮರ ಏನು ಅಂತ ಅಂದ್ಬಿಟ್ಟು. ಇದರ ಹೂ ಕಟ್ಟಲಿಕ್ಕೆ ನೋಡೋಣ. ನೋಡಿ, ಈಗ ಹೂವನ್ನು ಎರಡನ್ನು ಗುಡ್ಡೆ ಹಾಕೊಳ್ತೀನಿ ನೋಡಿ. ಒಂದು ದೊಡ್ಡ ಬಾಳೆನಾರು, ಮತ್ತೊಂದು ಚಿಕ್ಕದು. ನಿಮಗೆ ಎಷ್ಟು ಉದ್ದ ಮಾಲೆ ಕಟ್ಟಲಿಕ್ಕೆ ಆಗುತ್ತೆ ಅಷ್ಟು ಉದ್ದ. ಈ ಮತ್ತೊಂದು ಉದ್ದ ಅಂದರೆ ಎರಡು ಮೂರು ಮಾರಷ್ಟು ಉದ್ದ ಬಾಳೆ ಹಗ್ಗ ಬೇಕಾಗ್ತದೆ. ಈ ಫಸ್ಟ್ ಬಾಳೆ ಒಂದು ಎರಡು ಹೂಗಳನ್ನು ತಗೊಂಡು ನೋಡಿ, ಈ ಥರ ಇದು ನಾವು ಮಲ್ಲಿಗೆ ಫಸ್ಟ್ ಇದು ಮಾಡ್ತೀವಲ್ಲ, ಹೂ ಕಟ್ತೀವಲ್ಲ, ಹಾಗೆ ಕಟ್ಕೊಂಡ್ರೆ ಸರಿ. ಅಂದರೆ ಒಂದು ಕೆಳಗೆ ಬೀಳಬಾರ್ದ್ರೆ, ನಾವು ಸುತ್ತು ಸುತ್ತು ಹಾಕಬೇಕಿದ್ರೆ ಕೆಳಗೆ ಬೀಳಬಾರ್ದ್ರೆ ಒಂದು ಅದು ನಿಮಗೆ ಅಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತದೆ ಅಷ್ಟೇ. ನೋಡಿ, ಇದಾದ ನಂತರ ನೋಡಿ, ಕರೆಕ್ಟಾಗಿ ಹಾಕೊಂಡ ನಂತರ ನೀರು ಹಿಡ್ಕೋಬೇಕಾಗುತ್ತೆ, ಯಾಕಂದರೆ ನೀರು ಹಿಡ್ಕೊಳ್ಳೋದಿದ್ರೆ ಹೂವೆಲ್ಲ ತುಂಡಾಗಿ ಬೀಳ್ತದೆ ಅದು. ನೋಡಿ, ಇದು ನೀರು ಸ್ವಲ್ಪ ಹಗ್ಗನ ಸ್ವಲ್ಪ ನೀರು ಮಾಡಿಕೊಂಡ್ರೆ, ಸ್ವಲ್ಪ ನೀರು ಹಾಕ್ಕೊಂಡ್ರೆ, ತುಂಬ ನೀರು ಬೇಡ ಸ್ವಲ್ಪ. ಈಗ ಒಂದು ಸುತ್ತು ಬಂದು ಹೆಬ್ಬೆರಳಲ್ಲಿ ಆ ನಂದಿ ಬಟ್ಲ ತೊಟ್ಟಿಡ್ಕೋಬೇಕು. ತೊಟ್ಟಿಡ್ಕೊಂಡು ಅದರ ಸುತ್ತ ಒಂದು ಸುತ್ತ ಹಗ್ಗನ ತಿರುಗಿಸ್ಬೇಕು. ನಿಮಗೆ ಇದು ಎಷ್ಟು ಗೊತ್ತಾಗ್ತದೋ ಗೊತ್ತಿಲ್ಲ, ಯಾಕೆಂದರೆ ಹೂ ಅರಳಾದ ಕಾರಣ ನಾನು ಆಮೇಲೆ ವಿಡಿಯೋ ಮಾಡಿ ಮುಗಿಸಿದ ನಂತರ ನೋಡಿದೆ ಇದು ಕರೆಕ್ಟ್ ಅರ್ಥ ಆಗಲಿಕ್ಕಿಲ್ಲ ನಿಮಗೆ ಅಂತ. ನಾನು ಇನ್ನೊಂದ್ಸಲ ಯಾವುದರ ಮೊಗ್ಗಿನ ಮಾಲೆ ಕಟ್ಟಬೇಕ್ರಿ ನಿಮಗೆ ತೋರಿಸ್ತೇನೆ. ನಂದಿ ಬಟ್ಲು ಮೊಗ್ಗು ಮಾಲೆ ಇರ್ತು ಏನು ಚೆಂದಾಗಿದೆ, ಯಾಕೆಂದರೆ ಮೊಗ್ಗು ಕೊಯ್ದರೆ ಅದು ಮಾರನೇ ದಿವಸ ಅರಳೋದಿಲ್ಲ. ಇದು ಹೀಗೆ ಕಟ್ಟಿದರೆ ಚೆಂದ, ಅದಕ್ಕೆ ಹೀಗಿನ ತೋರಿಸ್ಬೇಕಾಗಿ ಬಂತು ನನಗೆ. ನೋಡಿ ನೋಡಿ, ಹೀಗೆ ಮಾಡಿ ಒಂದು ಹೆಬ್ಬೆರಳಲ್ಲಿ ಹಿಡ್ಕೋಬೇಕು. ಈ ಥರ ನಾವು ಮಂಗಳೂರು ಮಲ್ಲಿಗೆದ್ದು ಕಟ್ಬೋದು, ದುಂಡು ಮಲ್ಲಿಗೆದ್ದಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಮಾಲೆ. ನೋಡಿ, ಹೀಗೆ ಕಟ್ಕೊಂಡು ಕಟ್ಕೊಂಡು ದಂಡಿ ಮಾಲೆ ಥರ ತುಂಬ ರೌಂಡ್ ರೌಂಡ್ ನಾಲ್ಕು ಆರು ಸೈಡ್ಗಳಲ್ಲೆಲ್ಲ ಹೂ ಸಿಗ್ತದೆ ನಿಮಗೆ ನೋಡಲಿಕ್ಕೆ, ಅಷ್ಟು ಚೆಂದ ಆಗ್ತದೆ. ಈ ಕೇಪಳ ಹೂ ಅಂತಾರಲ್ಲ, ಕಾಟು ಕೇಪಳ ಹೂ ಅಂತ ಕಾಡಲ್ಲೆಲ್ಲ ಸಿಗ್ತದೆ, ಗುಡ್ಡೆಲ್ಲೆಲ್ಲ ಇರ್ತದೆ, ಅದರದ್ದು ಈ ಥರ ಮಾಲೆ ತುಂಬ ಚೆನ್ನಾಗಿ ಬರುತ್ತೆ. ದೇವಿ ದೇವಸ್ಥಾನಕ್ಕೆಲ್ಲ ಹೋಗಬೇಕಿದ್ರೆ ನಾವು ಊರಲ್ಲಿ ಅದರ ಮಾಲೆಯನ್ನು ಕಟ್ಕೊಂಡೋಗಿ ಕೊಡ್ತೇವೆ ದೇವರಿಗೆ, ದೇವಿಗೆ ತುಂಬ ಇಷ್ಟ ಅಂತ.
ನೋಡಿ, ಇದು ಕೃಷ್ಣ ಮಠದಲ್ಲಿ ಎಲ್ಲರೂ ಈ ಥರ ಮಾಲೆಯನ್ನು ಕಟ್ತಾರೆ, ಕಟ್ಟಿ ಕೃಷ್ಣನಿಗೆ ಏರಿಸ್ತಾರೆ. ನೋಡಿ, ನಾನು ಇವತ್ತು ಕಟ್ಟಿದ ಮಾಲೆ ಕೂಡ ಅಲ್ಲಿನ ಚಂದ್ರಶಾಲೆಯ ಮುಖ್ಯ ಪ್ರಣದೇವರಿಗೆ ಹಾಕಿದ್ದಾರೆ. ನನಗೆ ಲಾಸ್ಟಿಗೆ ವಿಡಿಯೋದ ಕೊನೆಗೆ ನಿಮಗೆ ಆ ಫೋಟೋನು ಹಾಕ್ತೇನೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಇದು. ನಾನು ಪಾರಿಜಾತದ ಮಾಲೆನೂ ಕಟ್ಟಿದ್ದೆ, ನಿಮಗೆ ತೋರಿಸಿಲ್ಲ ಎಷ್ಟು ಸಲ ತೋರಿಸೋದು ಅಂತಂದ್ಬಿಟ್ಟು ತೋರಿಸಿಲ್ಲ ನಾನು. ಇದರದ್ದು ಮಾತ್ರ ಮಾಲೆ ತೋರಿಸ್ತಾ ಇದ್ದೆ, ಕಲಿಯುವ ಕ್ರಮ ನಿಮಗೆ ಗೊತ್ತಾಗಲಿ ಅಂತಂದ್ಬಿಟ್ಟು. ಒಂದು ಸಲ ಸ್ಟಾರ್ಟ್ ಮಾಡಿದ ನಂತರ ಕೈ ಫಾಸ್ಟ್ ಬಂದ ನಂತರ ಬೇಗ 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 ಆಗ್ತಾ ಹೋಗ್ತದೆ ಮಾಲೆನ. ಇದು ಹಬ್ಬ ಬಂದರೆ ಒಂದು 10 ರಿಂದ 1 ಫೀಟ್ ಉದ್ದ ಮಾಲೆ ಕಟ್ಟಲಿಕ್ಕೆ, ಅದಕ್ಕಿಂತ ಜಾಸ್ತಿ ಕಟ್ಟಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಸುತ್ತಾಕ್ಬೇಕಿದ್ರೆ ಆಗೋದಿಲ್ಲ, ನೀವು ನೋಡ್ಬೋದು ನೋಡಿ ಸುತ್ತಾಕ್ಬೇಕು. ಈಗ 1-1.5 ಇಂಚಷ್ಟು ಉದ್ದ ಇತ್ತು ನೋಡಿ, ಸುತ್ತಾಕ್ಲಿಕ್ಕೆ ಬರೋದಿಲ್ಲ. ಆಮೇಲೆ ನಾವು ಇಲ್ಲಾಂದ್ರೆ ಹೂ ಹಾಳಾಗ್ತಾ ಹೋಗ್ತದೆ. ಆಮೇಲೆ ಅದನ್ನ ಜಾಯಿನ್ ಮಾಡಬೇಕಾಗತ್ತೆ. ಆ ಜಾಯಿನ್ ಮಾಡಿದಾಗ ಈಸಿಯಾಗಿ ಜಾಯಿನ್ ಮಾಡ್ಬೋದು, ಏನು ಕಷ್ಟ ಇಲ್ಲ. ಕೊನೆಗೆ ನಾವೆಲ್ಲ 1 ಇಂಚ್ ಅಥವಾ 1 ಫೀಟ್ ಉದ್ದ ಆಯಿತು ಅಂದಾಗ, ಕೊನೆಗೆ ಒಂದು ಮಾಮೂಲು ನಾವು ಗಂಟು ಹಾಕ್ತೀವಿ ಆ ಥರ ಗಂಟು ಹಾಕಿ ಅದನ್ನ ಕ್ಲೋಸ್ ಮಾಡ್ಬೋದು. ನೋಡಿ, ಹೀಗೆ ಸುತ್ತಕೊಂಡು ಸುತ್ತಕೊಂಡು ಬರಬೇಕು. ಒಂದು ಸ್ಟಾರ್ಟಿಂಗ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಸ್ವಲ್ಪ ಸ್ಲೋ ಮಾಡ್ತಾ ಇದ್ದೇನೆ, ಇಲ್ಲಾಂದರೆ ಇದಕ್ಕಿಂತ ಫಾಸ್ಟಾಗಿ ಕಟ್ಕೊಂಡು ಹೋಗ್ಬೋದು. ಚಕ ಚಕ ಒಂದು ಅದೇ ಹೇಳಿ, ಒಂದು ಫೀಟಷ್ಟು ಮಾಲೆ ಕಟ್ಟಲಿಕ್ಕೆ ನಿಮ್ಗೆ ಏನಂದ್ರೆ 1/2 ಗಂಟೆ ಸಾಕಾಗ್ತದೆ. ಒಂದ್ಸಲ ಕೈ ಪ್ರಾಕ್ಟೀಸಿ ಬಂದ ನಂತರ ತುಂಬ ಸುಲಭ ಆಗ್ತದೆ. ಸೇವಂತಿಗೆದು ಮಾಲೆ ಅಂತೂ ತುಂಬ ನೋಡಿ, ಈಗ 2-3 ಇಂಚು ಉದ್ದ ಆಯ್ತು ನೋಡಿ. ಸೇವಂತಿಗೆ ಮಾಲೆ ಅಂತೂ ತುಂಬ ಸುಲಭವಾಗಿ ಆಗ್ತದೆ. ಈ ಥರ ಕಟ್ಟಲಿಕ್ಕೆ ಗೊತ್ತಿರಬೇಕು, ಇಲ್ಲಾಂದರೆ ಜಾರಿ ಬೀಳುವ ಚಾನ್ಸ್ ಇರುತ್ತೆ. ಅದನ್ನು ನೋಡ್ಕೋಬೇಕು ನೋಡಿ. ಈಗ ನೋಡಿ, ಈ ಥರ 3 ಮಾಲೆ ಕಟ್ಟಿಟ್ಟೆ, ಇದನ್ನೀಗ ಜಾಯಿನ್ ಮಾಡೋದು ಹೇಗೆ ಅಂದ್ರೆ, ಇದಕ್ಕೂ ಸ್ವಲ್ಪ ಇಲ್ಲಿ ಸೆಕೆ ಜಾಸ್ತಿ ಇದೆಯಲ್ವ, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಹೂವಿಗೂ ಚಂದ ಆಗ್ತದೆ, ಆಮೇಲೆ ಕಟ್ಟಲಿಕ್ಕೂ ಹಗ್ಗ ಕಟ್ಟಾಗೋದಿಲ್ಲ. ಅದಕ್ಕೋಸ್ಕರ ನೋಡಿ, 2-3 ಗಂಟೆ ಹಾಕಿ ಚಂದ ಮಾಡಿ ಕಟ್ಟಿದರೆ ಏನೂ ಆಗೋದಿಲ್ಲ. ಅದು ಕೃಷ್ಣ ಮಠದಲ್ಲಿ ತುಂಬ ಜನರು ಈ ಥರ ಮಾಲೆ ಕಟ್ಟಿ ಕೃಷ್ಣನಿಗೆ ಕೊಡ್ತಾರೆ, ತುಂಬ ಚಂದ ಅಲಂಕಾರ ಮಾಡ್ತಾರೆ ನಮ್ಮ ಸ್ವಾಮೀಜಿ ಅವರೆಲ್ಲ. ನೋಡಿ, ಈ ಥರ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ಹಗ್ಗನ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ನೋಡಿ, ಹೀಗೆ ಕಟ್ ಮಾಡಿ ನಾನು ತೋರಿಸ್ತೇನೆ, ಕರೆಕ್ಟಾಗಿ ನಿಮಗೆ ಅರ್ಥ ಆಗುತ್ತೆ. ಅಲ್ಲಿ ಕೃಷ್ಣ ಮಠದ ಒಳಗೆ ಹೋದಾಗ ಅಲ್ಲಿ ತುಂಬ ಜನ ಕಟ್ತಾ ಇರ್ತಾರೆ, ನೋಡಲಿಕ್ಕೆ ಚೆಂದ. ನಾನು ಫಸ್ಟಿಗೆ ಆಸೆ ಪಡ್ತಾ ಇದ್ದೆ, ಆಮೇಲೆ ಹೇಗೋ ಕಲ್ತುಕೊಂಡು ನಾನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ತುಂಬ ಖುಷಿಯಾಗುತ್ತೆ. ಮಂಗಳೂರು ಮಲ್ಲಿಗೆದ್ದಂತೂ ತುಂಬ ಚೆಂದ ಬರ್ತದೆ ಮಾಲೆ, ದೇವರಿಗೆ ಖುಷಿ ಖುಷಿಯಾಗಿ ಹಾಕ್ತಾರೆ. ನೋಡಿ ಹೇಗೆ ಬಂತು ನೋಡಿ, ಅದನ್ನ ಹಗ್ಗ ಸ್ವಲ್ಪ ಉದ್ದ ಮಾಡ್ತಾ ಇದ್ದೀನಿ, ಯಾಕಂದರೆ ಅವರಿಗೆ ದೇವರಿಗೆ ಏರಿಸಬೇಕಿದ್ರೆ ಕಟ್ಟಲಿಕ್ಕೆ ಸುಲಭ ಆಗಬೇಕಲ್ಲ, ಅದಕ್ಕೆ ನಾನು ಸ್ವಲ್ಪ ಉದ್ದ ಮಾಡ್ತಾ ಇದ್ದೀನಿ. ನೋಡಿ ನೋಡಿ ಮಾಲೆ ಹೇಗೆ ಬಂತು ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಾಲೆ. ಮನೆಯಲ್ಲಿ ಇರುವ ಹೂವಿನಿಂದ ಮಾತ್ರ ಥರ ನಾನು ಮಾಡಿರೋದು ನೋಡಿ, 10 ದಿನ ನೋಡಿ ಹೇಗೆ ಬಂದಿದೆ ಅಂತ. ಅಶೋಕೆ ಹೂವು ಮತ್ತು ನಂದಿ ಬಟ್ಲು ಎಷ್ಟು ಚೆನ್ನಾಗಿ ಕಾಂಬಿನೇಷನ್ ಆಗಿ ಬಂದಿದೆ, ಗಮ್ಮ ಹೊಡಿತಾ ಇತ್ತು ಹೂವಿನ ಮಾಲೆ ಕೂಡ. ನೋಡಿ, ಇದನ್ನ ಅಲ್ಲಿ ಚಂದ್ರಶಾಲೆಯ ಮುಖ್ಯ ಪ್ರಾಣದೇವರಿಗೆ ಹಾಕಿದ್ದನ್ನು ನೋಡ್ಬೋದು. ನಮ್ಮ ಮನೆ ಬೆಕ್ಕು ನೋಡಿ ಎಷ್ಟು ಚೆನ್ನಾಗಿ ಬುಟ್ಟಿಯನ್ನು ಮಲ್ಕೊಂಡಿದ್ದು, ನನಗಂತೂ ಭಾಳ ಖುಷಿಯಾಗುತ್ತೆ. ಹಾಲಿಗೆ ಕಾಯ್ತಾ ಕೂತಿದ್ದಾನೆ ಅವನು ಖುಷಿಯಾಗಿ, ಅದಕ್ಕೆ ನಿಮಗೆ ಕ್ಯಾಪ್ಚರ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿ. ನೋಡಿ, ಇದು ನಾನು ಅಲ್ಲಿ ಕೃಷ್ಣ ಮಠದ ಮಧ್ವ ಸರೋವರದಲ್ಲಿ ಆಮೆ ಕೂತಿತ್ತು, ನನಗೆ ಖುಷಿಯಾಯಿತು. ಚಂದ ಫೋಸ್ ಕೊಡ್ತಾನೆ, ಹತ್ರಕ್ಕೆ ಹೋದರೂ ಏನು ಮಾಡ್ತಾಯಿದೆ ನೋಡಿ, ಎಷ್ಟು ಚೆನ್ನಾಗಿ ಕೂತಿದೆ ನೋಡಿ. ನೋಡಿ, ಖುಷಿ ಪಡಿ ಆಯಿತಾ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ, ನಂಗೆ ಗೊತ್ತಾಗುತ್ತೆ.